ನಮಸ್ಕಾರ ಎಲ್ರಿಗೂ ನಾನು ರಮ್ಯಾ ಜಗತ್ ಮೈಸೂರು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮಹಿಳೆಯರು ಪ್ರತಿ ತಿಂಗಳು 2000 ರೂಪಾಯಿ ತಗೊಳ್ಳುವಂತ ಯೋಜನೆ ಏನಿದೆ ಗೃಹಲಕ್ಷ್ಮಿ ಯೋಜನೆ 19ನೇ ತಾರೀಕಿನಿಂದ ಜಾರಿಯಾಗಿದೆ ಅಂದ್ರೆ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಮೊದಲನೇ ದಿನ 60,000 ಮಹಿಳೆಯರಷ್ಟೇ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಯಿತು ಎರಡನೇ ದಿನನ ಆಸುಪಾಸು ಆ ಅಂದಾಜಲ್ಲೇ ಇದೆ ಯಾಕಂದ್ರೆ ಮೊಬೈಲ್ ಅಲ್ಲಿ ಯಾರು ಕೂಡ ಅಪ್ಲೈ ಮಾಡೋ ಹಾಗಿಲ್ಲ ಹಾಗೆ ಕಂಪ್ಯೂಟರ್ ಸೆಂಟರ್ ಗಳಲ್ಲೂ ಅಪ್ಲೈ ಮಾಡೋ ಹಾಗಿಲ್ಲ ಸರ್ಕಾರಿ ಸೇವಾ ಕೇಂದ್ರಗಳು ಏನೇನಿದೆ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರುವನ್ನು ಬಾಪೂಜಿ ಸೇವಾ ಕೇಂದ್ರಗಳು ನಾಡ ಕಚೇರಿ ಇಂತಹ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿಗಳನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇರೋ ಕಾರಣದಿಂದ ಪ್ರತಿದಿನವೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಸ್ವೀಕಾರ ಆಗ್ತಾ ಇದೆ ಈ ಇದರಲ್ಲೂ ಕೂಡ ಸಾಕಷ್ಟು ಸರ್ವರ್ ಸಮಸ್ಯೆ ಇದೆ ಸರ್ವರ್ ಸಮಸ್ಯೆ ಬರಬಾರದು ಅಂತಾನೆ ಅವರು ಮೊಬೈಲ್ ಮತ್ತೆ ಕಂಪ್ಯೂಟರ್ ಸೆಂಟರ್ ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು ಅಂದ್ರೂ ಕೂಡ ಈಗಲೂ ಸರ್ವರ್ ಸಮಸ್ಯೆ ಇದ್ದದ್ದೇ ಏನು ಮಾಡ್ಲಿಕ್ಕೆ ಆಗಲ್ಲ ಇನ್ನ ಇದಕ್ಕೆ ಅರ್ಜಿ ಸಲ್ಲಿಸುವಂತ ವಿಧಾನಗಳ ಬಗ್ಗೆ ನಾನು ಮೊನ್ನೆ ವಿಡಿಯೋ ಅಲ್ಲೇ ತಿಳಿಸಿದೆ ಎರಡು ವಿಡಿಯೋಗಳಲ್ಲೂ ತಿಳಿಸಿದೆ ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲೇ ಮೆಸೇಜ್ ಮಾಡಿ ಒಂದು ನಮ್ಮ ಟೈಮ್ ಡೇಟ್ ಯಾವಾಗ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ 8147500500 8147500 ನಂಬರ್ ಗೆ ನಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಮೆಸೇಜ್ ಮಾಡಿದ್ರೆ WhatsApp ಅಲ್ಲ ಮಾಮೂಲಿ ಮೆಸೇಜ್ ಮಾಡಿದ್ರೆ ನಾವು ಯಾವ ಟೈಮ್ ಗೆ ಎಲ್ಲಿಗೆ ಯಾವತ್ತು ಹೋಗಬೇಕು ಅನ್ನೋದನ್ನ ಮೆಸೇಜ್ ಅನ್ನು ಮಾಡ್ತಾ ಇದ್ರು ಆ ಬಗ್ಗೆ ತಿಳಿಸಿದ್ದೆ ಸಾಕಷ್ಟು ಜನರಿಗೆ ಅಂತ ಮೆಸೇಜ್ ಗಳಿಗೆ ರಿಪ್ಲೈ ಬರ್ತಾ ಇಲ್ಲ ಇನ್ನ ಕೆಲವರಿಗೆ 24 ಗಂಟೆ ಬಿಟ್ಟು ಸ್ಥಿತಿ ಚೆಕ್ ಮಾಡಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಸೋ ಯಾರು ಚಿಂತೆ ಮಾಡಬೇಡಿ ಮೆಸೇಜ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಇದಕ್ಕೆಲ್ಲ ಬೇರೆ ಆಲ್ಟರ್ನೇಟ್ ದಾರಿ ಇದೆ ಈಗ ಅರ್ಜಿಯನ್ನ ನೇರವಾಗಿನೇ ಅಪ್ಲೈ ಮಾಡಬಹುದು ಹೇಗೆ ಏನು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಯಾವ ಟೈಮ್ ಗೆ ಹೋಗಬೇಕು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ನಾನು ಮುಂಚೆನೇ ಹೇಳಿದಂಗೆ 8147500500 ನಂಬರ್ ಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಮೆಸೇಜ್ ಮಾಡಬೇಕಾಗುತ್ತೆ ರೇಷನ್ ಕಾರ್ಡ್ ಮೇಲ್ಗಡೆ ಇರುತ್ತಲ್ಲ ನಂಬರ್ ನ ಮೆಸೇಜ್ ಮಾಡಿದ್ರೆ ತಕ್ಷಣ ನಿಮಗೆ ಒಂದು ರಿಪ್ಲೈ ಬರಲ್ಲ ರಿಪ್ಲೈ ಬರದೇ ಇರೋರು ಏನು ಮಾಡಬೇಕು ಅಂತ ತಿಳಿಸ್ತೀನಿ ಎರಡನೇದು ಈ ರೀತಿಯಾಗಿ ಬರುತ್ತೆ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆಯಲ್ಲ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಡ್ಯಾಶ್ 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 ಅನ್ನು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಸ್ಥಿತಿಯನ್ನು 24 ಗಂಟೆಯ ನಂತರ ಪರಿಶೀಲಿಸಿ ಅಂತ ಬರುತ್ತೆ ಈ ರೀತಿ ಬಂದವರು 24 ಗಂಟೆಯ ನಂತರ ಮತ್ತೆ ಇದೇ ನಂಬರ್ ಗೆ ಒಂದು 3-4 ಸತ ಮೆಸೇಜ್ ಮಾಡಿ ಆವಾಗ ನಿಮಗೆ ರಿಪ್ಲೈ ಬಂದಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ರಿಪ್ಲೈ ಬಂದ್ರೆ ಅಕಸ್ಮಾತ್ ಡೇಟ್ ಟೈಮ್ ಏನು ಬರುತ್ತೆ ಬಂದ್ರೆ ನೀವು ಆ ಡೇಟ್ ಟೈಮ್ ಗೆ ಯಾವ ಜಾಗಕ್ಕೆ ಇಳಿಯುತ್ತಾರೆ ಅಲ್ಲಿ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಬಹುದು ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಗೆ ಅಟ್ಯಾಚ್ ಆಗಿರುವಂತ ಮೊಬೈಲ್ ನಂಬರ್ ಜೊತೆಗೆ ನಿಮ್ಮ ಪಾಸ್ಬುಕ್ ಜೆರಾಕ್ಸ್ ಅದರಲ್ಲಿ ಅಕೌಂಟ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಇದಿಷ್ಟು ಬಿಟ್ಟು ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಇನ್ನ ಅಕಸ್ಮಾತ್ ರಿಪ್ಲೈ ಬಂದಿಲ್ಲ ಅಂತಂದ್ರೆ ಹೇಳ್ತೀನಿ ನೋಡಿ ನಿಮಗೆ ರಿಪ್ಲೈ ಬಂದಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಈ ಮೆಸೇಜ್ ಅನ್ನು ಕಾನ್ಸೆಪ್ಟ್ ನೇ ತೆಗೆದಾಕಿ ನಿಮಗೆ ಒಂದು ಲಿಂಕ್ ಅನ್ನು ಕೊಡ್ತೀನಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಹಾಕಿರ್ತೀನಿ www.sevasindhugs1.karnataka.gov.in/gl-stat-sns/ ಅಂತ ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಈ ಲಿಂಕ್ ಗೆ ಹೋದಾಗ ನಿಮಗೆ ಈ ರೀತಿಯಾದ ಒಂದು ಸೆಕೆಂಡ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ಈ ಲಿಂಕ್ ಗೆ ಹೋದಾಗ ನಿಮಗೆ ಈ ರೀತಿಯಾದಂತ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ಇಲ್ಲಿ ಆರ್ಸಿ ನಂಬರ್ ಅಂತ ಇದೆಯಲ್ಲ ಈ ಆರ್ಸಿ ನಂಬರ್ ಜಾಗಕ್ಕೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಟೈಪ್ ಮಾಡಿ ಸೇಮ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನಿತ್ತು ಅದನ್ನ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ವೆರಿಫಿಕೇಶನ್ ಇದೆಯಲ್ಲ ಇದನ್ನ ಈ ಒಂದು ಕೇಸರಿ ಬಣ್ಣ ಏನಿದೆ ಇದನ್ನ ತಗೊಂಡು ಇಲ್ಲಿ ಗ್ರೀನ್ ಮೇಲೆ ನಿಲ್ಲಿಸಬೇಕು ಆಗ ಅದು ಸಕ್ಸೆಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಫೆಚ್ ಆರ್ಸಿ ಡೀಟೇಲ್ಸ್ ಅಂತ ಇದೆ ನೋಡಿ ಈ ಫೆಚ್ ಆರ್ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮದು ಟೈಮ್ ಡೇಟ್ ಫಿಕ್ಸ್ ಆಗಿದ್ರೆ ಶೆಡ್ಯೂಲ್ ಫಿಕ್ಸ್ ಆಗಿದ್ರೆ ಇಲ್ಲಿ ಬಂದ್ಬಿಡುತ್ತೆ ಇಂತ ಟೈಮ್ ಅಲ್ಲಿ ಇಂತ ಡೇಟ್ ಗೆ ಇಂತ ಜಾಗಕ್ಕೆ ಹೋಗಿ ಅಂತ ನಾನು ಕೊಟ್ಟಿರುವಂತ ರೇಷನ್ ಕಾರ್ಡ್ ನಂಬರ್ ಗೆ ಇನ್ನ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ ಅಲ್ಲೇ ತೋರಿಸ್ತಿದೆ ಯುವರ್ ಆರ್ಸಿ ನಂಬರ್ ಇಸ್ ಯೆಟ್ ಟು ಬಿ ಶೆಡ್ಯೂಲ್ಡ್ ಪ್ಲೀಸ್ ಚೆಕ್ ಆಫ್ಟರ್ 15 ಡೇಸ್ 15 ದಿನಗಳ ನಂತರ ನೀವು ಚೆಕ್ ಮಾಡಿ ಆವಾಗ ನಿಮ್ಮದು ಶೆಡ್ಯೂಲ್ ಆಗಿರುತ್ತೆ ಅಂತ ತಿಳಿಸ್ತಾ ಇದೆ ಈ ರೀತಿಯಾಗಿ ಬರುತ್ತೆ ಇಲ್ಲಾಂದ್ರೆ ಶೆಡ್ಯೂಲ್ ಆಗಿದ್ರೆ ಆಲ್ರೆಡಿ ಡೇ ಟು ಟೈಮ್ ಬರುತ್ತೆ ಇನ್ನ ಮೆಸೇಜ್ ಅಲ್ಲೇ ಆಗಲಿ ಅಥವಾ ಈ ಲಿಂಕ್ ಮೇಲೆ ಆಗಲಿ ನಾವು ರೇಷನ್ ಕಾರ್ಡ್ ನಂಬರ್ ಅನ್ನು ಕೊಟ್ಟಾಗ ನಮಗೆ ಆ ಕಡೆಯಿಂದ ಶೆಡ್ಯೂಲ್ ಆಗಿದ್ರೆ ನಮ್ಮ ರೇಷನ್ ಕಾರ್ಡ್ಗೆ ಶೆಡ್ಯೂಲ್ ಆಗಿದ್ರೆ ಈ ರೀತಿಯಾದಂತಹ ಒಂದು
ಮೆಸೇಜ್ ಬರ್ತಾ ಹೋಗುತ್ತೆ. ಪಕ್ಕದಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ನೋಂದಣಿ ವೇಳಾಪಟ್ಟಿ, ರೇಷನ್ ಕಾರ್ಡ್ ನಂಬರ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಸ್ಥಳ ಸಂಗನಹಾಳ್ ಬಾಪೂಜಿ ಸೇವಾ ಕೇಂದ್ರ, ಡೇಟ್ 22/7/2023 ಮೂರು ಗಂಟೆಯಿಂದ 4 ಗಂಟೆವರೆಗೆ ಹೋಗಿ ಅಪ್ಲ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಏನು ಮೆಸೇಜ್ ಬಂದಿದೆ ನೋಡಿ. ಈ ರೀತಿಯಾಗಿ ನಿಮಗೆ ಮೆಸೇಜು ಬರುತ್ತೆ. ಈ ಡೇಟಲ್ಲಿ ಹೋಗಿ ನೀವು ಅಪ್ಲೈಯನ್ನು ಮಾಡಬಹುದು. ಇದು ಯಾವುದು ಆಗಲಿಲ್ವಾ, ಚಿಂತೆ ಮಾಡಬೇಡಿ, ಅದಕ್ಕೂ ಒಂದು ದಾರಿ ಇದೆ. ಮೆಸೇಜ್ಗೂ ನಮಗೆ ಆಗಿಲ್ಲ, ಲಿಂಕ್ಗೂ ಆಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೇರವಾಗಿ ಕರ್ನಾಟಕ ಒನ್ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರ ಏನು ಕೇಂದ್ರಗಳಿದೆ ಅಲ್ಲಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟರೆ ಸಾಕು. 10% ಈ ಮೆಸೇಜ್ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ವಿಚಾರಿಸಿದಂತಹ 3 ಕಡೆಗಳಲ್ಲೂ ಕೂಡ ಈ ರೀತಿ ಯಾವುದೇ ರೀತಿಯಾದಂಥ ಮೆಸೇಜ್ ಮೇಲೆ ಡಿಪೆಂಡ್ ಆಗಿಲ್ಲ. ನೇರವಾಗಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟರೆ ಅವರು ಅರ್ಜಿ ಸ್ವೀಕಾರ ಆಗ್ತಾ ಇದೆ, ಅಂದರೆ ಅರ್ಜಿಗಳು ಓಪನ್ ಆಗ್ತಾ ಇದ್ದಾವೆ. ನಾನು 3 ಕಡೆ ವಿಚಾರಿಸಿ ಅಷ್ಟೇ, 3 ಕಡೆಯೂ ಕೂಡ ಇದು ಯಾವುದೇ ಮೆಸೇಜನ್ನ ಅವರೇನು ತಗೋತಾ ಇಲ್ಲ. ನೇರವಾಗಿ ನಿಮ್ಮ ಅರ್ಜಿ ಓಪನ್ ಮಾಡ್ತಾರೆ, ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಡ್ತಾರೆ, ಗೃಹಲಕ್ಷ್ಮಿಗೆ ಅಪ್ಲೈಯನ್ನು ಮಾಡ್ತಾರೆ, ಅಕ್ನಾಲೆಡ್ಜ್ಮೆಂಟನ್ನು ಕೊಡ್ತಾರೆ, ಈಸ್ಕೊಂಡು ಬರ್ಬೋದು. ಆ್ಯಕ್ಚುಲಿ ಈ ಮೆಸೇಜ್ಗಳೇನೋ ಅದರಲ್ಲಿ ಅವಶ್ಯಕತೆ ಇಲ್ಲ, ಅವ್ರು ಆ ಥರನೇ ಮಾಡಬೇಕಿತ್ತು, ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ವಯಸ್ಸಾಗಿರೋರು ಈ ಥರ ಮೆಸೇಜ್ ಮಾಡಿ ಡೇಟು ಟೈಮು ತಿಳ್ಕೊಂಡು ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೆ ನೂಕು ನುಗ್ಲಾಗುತ್ತೆ ಅನ್ನೋ ಕಾರಣಕ್ಕೇನೋ ಈ ಥರ ಮಾಡಿದ್ದಾರೆ. ಆದರೆ ಆಲ್ರೆಡಿ ಅರ್ಜಿ ಓಪನ್ ಮಾಡಿದ್ರೆ ನೇರವಾಗಿ ಹಾಕಿದ್ರೂ ಅರ್ಜಿ ಸ್ವೀಕಾರ ಆಗ್ತಾ ಇದೆಯಂತೆ. ಆದರೆ ದಯವಿಟ್ಟು ಒಟ್ಟಿಗೆ ಹೋಗೋಕ್ಕೆ ಹೋಗಬೇಡಿ. ಇಷ್ಟೆಲ್ಲ ಫೆಸಿಲಿಟಿ ಇದ್ದರೂ ಕೂಡ ಸರ್ವರ್ ಸಮಸ್ಯೆ ಅಂತೂ ಅದು ಅದಕ್ಕೇನು ಪರಿಹಾರನೇ ಇಲ್ಲ ಅಂತ ಹೇಳ್ಬೋದು. ಸರ್ವರ್ ಸಮಸ್ಯೆನೇ ಬರ್ತಾ ಇದೆ ಸಾಕಷ್ಟು ಕಡೆ. ಸರ್ವರ್ ಬಿಸಿ ಅಂತಲೇ ಓದೋರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಸೊ ಈ ಮೆಸೇಜ್ ಬಂದಿಲ್ಲ ಅಂದ್ರೂ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೇರವಾಗಿ ನಿಮ್ಮ ರೇಷನ್ ಕಾರ್ಡ್ ತೊಗೊಂಡೋದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಸ್ವಲ್ಪ ಸಮಾಧಾನದಿಂದ ವೆಯ್ಟ್ ಮಾಡಿ, ಇದೊಂದು ವಾರ ಕಳೀಲಿ. ಇದೊಂದು ವಾರ ಕಳೆದ ಮೇಲೆ ಆರಾಮಾಗಿ ನಿಮ್ಮ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಈ ಮೆಸೇಜ್ ಬಂದಿದ್ರೂ ಸರಿ ಬಂದಿಲ್ಲ ಅಂದರೂ ಸರಿ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಗಂಡನ ಆಧಾರ್ ಕಾರ್ಡು, ಹಾಗೆಯೇ ನಿಮ್ಮ ಬ್ಯಾಂಕ್ದು ಡೀಟೇಲ್ಸು, ನಿಮ್ಮ ಆಧಾರ್ ಕಾರ್ಡ್ ಜೊತೆಗಿರುವಂತಹ ಒಂದು ಮೊಬೈಲ್ ನಂಬರ್ ಇಷ್ಟನ್ನು ತೊಗೊಂಡೋಗಿ ಅಪ್ಲೈ ಮಾಡಿಕೊಡ್ತಾರೆ. ಅಕ್ನಾಲೆಡ್ಜ್ಮೆಂಟನ್ನು ಇಸ್ಕೊಂಬನ್ನಿ. ಇದು ಯಾವುದೂ ಆಗಿಲ್ಲ, ತಲೆ ಕೆಡಿಸ್ಕೊಬೇಡಿ. ಪ್ರಜಾಪ್ರತಿನಿಧಿಗಳು ನಿಮ್ಮ ಮನೆ ಹತ್ರನೇ ಬರ್ತಾರೆ, ಅವರಿಗೆ ಅಂತ ಒಂದು ಮೊಬೈಲ್ ಅಪ್ಲಿಕೇಶನನ್ನು ರೆಡಿ ಮಾಡಿದ್ದಾರೆ. ಅವ್ರ ಮೊಬೈಲ್ ಅಪ್ಲಿಕೇಶನಲ್ಲಿ ಬಂದು ನಿಮಗೆ ಅಪ್ಲೈಯನ್ನು ಮಾಡಿ ಸ್ವೀಕೃತಿ ಪತ್ರನ ಸ್ವಲ್ಪ ತಡವಾಗಿ ನಿಮಗೆ ತಲುಪಿಸ್ತಾರೆ. ಇದಿಷ್ಟೇ ಮಾಹಿತಿ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಮೆಸೇಜ್ ಬಂದರೂ ಓಕೆ, ಬರದೇ ಇದ್ದರೂ ಓಕೆ, ನೇರವಾಗಿಯೇ ಅಪ್ಲೈಯನ್ನು ಮಾಡ್ಬೋದು ಸೇವಾ ಕೇಂದ್ರಗಳಲ್ಲಿ. ಮೆಸೇಜ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬರೋಂಥವ್ರಿಗೆ ಬರಲಿ, ಟ್ರೈ ಮಾಡಿ ಬರೋಂಥವ್ರಿಗೆ ಬರಲಿ, ಬರದೇ ಇದ್ರೇನು ಹೆಚ್ಚು ಚಿಂತೆ ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಅನಿಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋವಂಥವ್ರು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.